ಮಾಡ್ತಾರೆ ಕಾಂಗ್ರೆಸ್ ನವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಚನ್ನಪಟ್ಟಣ ಅಂತಲೂ ಅಭ್ಯರ್ಥಿನೆ ಹಾಕಿಲ್ಲ ಕಾಂಗ್ರೆಸ್ ನವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಜೆಡಿಎಸ್ ಜೊತೆ ಯಾಕಂತ ಹೇಳಿದ್ರೆ ಚನ್ನಪಟ್ಟಣ ಅಭ್ಯರ್ಥಿನೆ ಹಾಕಿಲ್ಲ ಸಿಟಿ ರೋಕ್ಕ ರೆಸ್ಪಾನ್ಸಿಬಿಲಿಟಿ ಸಿಟಿ ರವಿಗೆ ಏನು ಗೊತ್ತು ಕಾಂಗ್ರೆಸ್ ಪಾರ್ಟಿ ಕತೆ ಕಾಂಗ್ರೆಸ್ ಪಾರ್ಟಿ ಕತೆ ಅವರಿಗೆ ಏನು ಗೊತ್ತು ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಏನು ಗೊತ್ತು ಅವರಿಗೆ ಇತಿಹಾಸನೇ ಗೊತ್ತಿಲ್ಲ ಪಾಪ ಮೆಂಟಲ್ ಹಾಸ್ಪಿಟಲ್ ಗೆ ಸೇರಬೇಕು ಅಂತ ನಾನು ಹೇಳಿದಿನಿ ಹಿಂದೆ ಅವರು ಏನೋ ತಪ್ಪದಾರಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಅವರು ಬಿಜೆಪಿ ಅಲ್ಲಿ ಚನ್ನಪಟ್ಟಣ ಇರಬಹುದು ರಾಮನಗರ ಇರಬಹುದು ಕನಕಪುರ ಇರಬಹುದು ಯಾವುದೇ ಆಗಿರಬಹುದು ನಾನು ಅವರಿಗೆ ಹೇಳಿದೆ ನೀನು ಏನು ರಾಮಂದ್ರ ದೇವಸ್ಥಾನ ಕಟ್ಟದಿಲ್ಲಪ್ಪ ನೀನು ಕಾರ್ಯಕರ್ತರಿಗೆ ಒಂದು ಫಸ್ಟ್ ಪಕ್ಷದ ಕಚೇರಿ ನಿಮ್ಮ ದೇವಸ್ಥಾನ ಕಟ್ಟಿಕೊಳ್ಳಿ ಪಾರ್ಟಿದು ಅಂತ ಹೇಳಿದೆ ಫಸ್ಟ್ ಅದನ್ನು ಮಾಡಿ ಅಂತ ಫಸ್ಟ್ ಅದನ್ನು ಮಾಡಕ್ಕೆ ಹೇಳಿ ಫಸ್ಟ್ ಆಮೇಲೆ ನಾವು ಯಾವ ಕ್ಯಾಂಡಿಡೇಟ್ ಆಗ್ತೀವಿ ಏನು ಕ್ಯಾಂಡಿಡೇಟ್ ಆಗ್ತೀವಿ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೋಡಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಸರು ಬದಲಾಗಿ ಗೆಂಗಲ್ ಹನುಮಂತಯ್ಯ ಹೆಸರು ಇಡ್ತೀವಿ ಅಂತ ನಿನ್ನೆ ಅಧಿಕೃತವಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ ಸರ್ ರಾಮನಗರದಲ್ಲಿ ಈಗ ಅದನ್ನು ಮಾಡೋ ಕಾಲ ಬಂದಾಗ ಅದರ ಬಗ್ಗೆ ಮಾತಾಡ್ತೀವಿ ಅರ್ಥ ಆಯ್ತಾ ರಾಜೀವ್ ಗಾಂಧಿ ಹೆಸರು ಬದಲಾವಣೆ ಮಾಡಲಿ ಅವರ ಹೆಸರು ಹಾಕೊಳ್ಳಿ ಮೇ 15 ತಾರೀಕಿಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ನಾವು ಆಗ ನಮಗೆ ಏನು ರಾಜಕಾರಣ ಮಾಡಬೇಕು ಅಂತ ನಮಗೆ ಗೊತ್ತಿದೆ ನಾವು ರಾಜಕಾರಣ ಮಾಡ್ತೀವಿ ಅವರು ಪಾಪ ಅಧಿಕಾರ ಕಳ್ಕೊಳ್ತೀವಿ ಅನ್ನೋದು ಬಹಳ ಅವರಿಗೆ ನಿಶ್ಚಿತ ಆಗಿ ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಪಾಪ ಅವರು ಯಾರಿಗೂ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಆ ರೀತಿ ಮಾತಾಡ್ತಾ ಇದ್ದಾರೆ ಈಗ ಮೊನ್ನೆ ರಿಸರ್ವೇಷನ್ ಏನದು ರಿಸರ್ವೇಷನ್ನೇ ಅವರು ಏನು ತಪ್ಪುಗಳು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸರಿ ಮಾಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಿದೆ ಬಿಜೆಪಿ ಇಂಟರ್ನಲ್ ಫೈಟ್ ಬೊಮ್ಮಾಯಿನವರಿಗೂ ಅವರಿಗೂ ಈಶ್ವರಪ್ಪಂಗೂ ಇಂಟರ್ನಲ್ ಫೈಟ್ ವಿಚಾರ ಇದು ಅವರ ಇಂಟರ್ನಲ್ ಗಲಾಟೆಯಿಂದ ಅಲ್ಲಿ ನಡೆದಿದೆ ಜನ ಆಕ್ರೋಶ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಸಮಾಜದಲ್ಲಿ ಜನ ನೊಂದವರು ಬೆಂದವರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆಲ್ಲ ಬಿಜೆಪಿ ಅವರು ಇಂಟರ್ನಲ್ ಡಿಫರೆನ್ಸ್ ಜಾಸ್ತಿ ಇದೆ ಅದಕ್ಕೆ ಕಾರಣ ಸರ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಹಾಕ್ತೀರಾ ಸರ್ ಹೇಳಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕಣ ಅಥವಾ ಬೆಂಬಲ ಕೊಡ್ತೀರಾ ನೋಡಿ ನಾನು ಚರ್ಚೆ ಮಾಡ್ತೀನಿ ರೈ ಸಂಘದವ್ರು ಬಂದು ನಮ್ಮ ಹತ್ರ ಕೇಳಿದ್ದಾರೆ ನಮಗೆ ಪಾರ್ಟಿ ಅಸ್ತಿತ್ವ ಉಳಿಸ್ಕೋಬೇಕು ಅನ್ನೋದು ನಮ್ಮಲ್ಲಿದೆ ಅವರು ಫಸ್ಟ್ ನಮ್ಮ ಪಾರ್ಟಿ ಕಾರ್ಯಕರ್ತರನ್ನೆಲ್ಲ ಕೂತ್ಕೊಂಡು ಮಾತಾಡ್ತೀನಿ ಮಾತಾಡ್ಬಿಟ್ಟು ತೀರ್ಮಾನ ಮಾಡ್ತೀನಿ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ